ಓಕೆ, ಎಲ್ರಿಗೂ ಮ್ಯೂಟ್ ಮಾಡಿದ್ದೇನೆ. ಆಮೇಲೆ ಕ್ಲಾಸ್ ಆದಮೇಲೆ ನಾನು ಅನ್ಮ್ಯೂಟ್ ಮಾಡ್ತೇನೆ. ನೀವೇನಾದರೂ ಡೌಟ್ಸ್ ಇದ್ದರೆ ನನ್ನ ಹತ್ರ ಮಾತನಾಡ್ಬೋದು ಅನ್ಮ್ಯೂಟ್ ಮಾಡಿಕೊಂಡು. ಓಕೆ, ಸೊ ನಾನು ಹೇಳಿದ ಪ್ರಕಾರ ಈ ಸಮಕಾಲೀನ ಪ್ರಪಂಚ ಏನಿದೆ, ಪತ್ರಿಕೆ 8 ಅಂತ ನಾನೇನು ಮಾತಾಡಿದ್ದೆ, 1945ರ ತರುವಾಯದ ಒಂದು ಪ್ರಪಂಚದ ಪ್ರಮುಖ ವಿಚಾರಗಳನ್ನು ನಾವು ಈ ಒಂದು ಪತ್ರಿಕೆಯಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಈ ಒಂದು ತರಗತಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರು ಸ್ಕ್ರೀನ್ ಮೇಲೆ ರೈಟ್ ಮಾಡಬೇಡಿ, ಯಾರು ಸ್ಕ್ರೀನ್ ರೈಟಿಂಗ್ ಮಾಡ್ತಾ ಇದ್ದೀರಾ ಯಾರು ಸ್ಕ್ರೀನ್ ಮೇಲೆ ರೈಟ್ ಮಾಡಬೇಡಿ. ಸೊ ಈ ಒಂದು ದ್ವಿತೀಯ ಮಹಾಯುದ್ಧ ಎನ್ನುವುದು ಪ್ರಪಂಚದ ಒಂದು ಘಟನೆಗಳಲ್ಲಿ ತುಂಬ ಪ್ರಮುಖವಾದಂತಹ ಒಂದು ಘಟನೆ, ಅದರಲ್ಲಿಯೂ ಆಧುನಿಕ ಪ್ರಪಂಚದ ಒಂದು ಪ್ರಮುಖವಾದಂತಹ ಒಂದು ಘಟನೆ. ನಿಮಗೆ ಗೊತ್ತೇ ಇದೆ, 1939ರಿಂದ 1945ರವರೆಗೆ ನಡೆದಂತಹ ಈ ಒಂದು ಯುದ್ಧ ಪ್ರಪಂಚಾದ್ಯಂತ ನಡೆಯಿತು. ಭೂಮಿ ಮೇಲೆ ನಡೆಯಿತು, ನೀರಿನಲ್ಲಿ ನಡೆಯಿತು, ಆಕಾಶದಲ್ಲಿ ನಡೆಯಿತು. 3-dimensional ವಾರ್ ಅಂತ ಹೇಳ್ತೇವೆ ನಾವು. ಹೀಗೆ ಎಲ್ಲೆಡೆ ಈ ಒಂದು ಯುದ್ಧ ಎನ್ನುವುದು ನಡೆಯಿತು. ಬಹುಗನ ಗೌರವವಾದಂತಹ ಒಂದು ಯುದ್ಧ. ಈ ಒಂದು ಯುದ್ಧ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಹೊಸ ಬದಲಾವಣೆಗೆ ನಾಂದಿಯನ್ನು ಆಗ್ತು, ಹೊಸ ಯುಗದ ಆರಂಭಕ್ಕೆ ನಾಂದಿಯನ್ನು ಆಗ್ತು, ಪ್ರಪಂಚದಲ್ಲಿದ್ದಂತಹ ಸರ್ವಾಧಿಕಾರಿಗಳನ್ನು ಪತನ ಮಾಡ್ತು, ಪ್ರಜಾಪ್ರಭುತ್ವಕ್ಕೆ ದಾರಿಯನ್ನು ಇದು ಮಾಡಿಕೊಡ್ತು ಅಂತ ಹೇಳ್ತೇವೆ. ಪ್ರಪಂಚದ ದ್ವಿಧ್ರುವೀಕರಣ ಎನ್ನುವುದು ಆಯಿತು. ಮುಂದೆ ಅದನ್ನು ನಾನು ಮಾತನಾಡ್ತೀನಿ ಏನಾಗಂದ್ರೆ ಅಂತ ಹೇಳಿಬಿಟ್ಟು. ಶಕ್ತಿ ಬಣಗಳ ಉದಯ ಅನ್ನೋದಾಯಿತು, ಅಲಿಪ್ತತೆ ಎನ್ನುವುದು ಜಾರಿಗೆ ಬಂತು, ಶೀತಲ ಸಮರ, ಪ್ರಾದೇಶಿಕತೆ, ನವ ರಾಷ್ಟ್ರೀಯತೆ, ನೂತನ ಜಾಗತಿಕ ಆರ್ಥಿಕ ವ್ಯವಸ್ಥೆ, ಭಯೋತ್ಪಾದನೆ, ಮಾನವ ಹಕ್ಕುಗಳ ಬಗೆಗಿನ ಕಾಳಜಿ, ಹೀಗೆ ಹಲವಾರು ವಿದ್ಯಮಾನಗಳಿಗೆ ಈ ಒಂದು ಎರಡನೇ ಮಹಾಯುದ್ಧ ದಾರಿಯನ್ನು ಮಾಡಿಕೊಡ್ತು. ಇದು ಪ್ರಪಂಚದ ಮೇಲೆ ಪಾಸಿಟಿವ್ ಆಗಿ ಮತ್ತು ನೆಗೆಟಿವ್ ಆಗಿ ಎಲ್ಲ ರೀತಿಯ ಒಂದು ಪರಿಣಾಮಗಳನ್ನು ಬೀರ್ತು. ಒಳ್ಳೆಯ ಪರಿಣಾಮಗಳೂ ಇದ್ದಾವೆ. ದ್ವಿತೀಯ ಮಹಾಯುದ್ಧ ಬೀರಿದಂತಹ ಪರಿಣಾಮಗಳಲ್ಲಿ ಒಳ್ಳೆಯ ಪರಿಣಾಮಗಳನ್ನು ನಾವು ನೋಡಬಹುದು, ಅದೇ ರೀತಿ ಕೆಟ್ಟ ಪರಿಣಾಮಗಳನ್ನು ಸಹ ನಾವು ನೋಡಬಹುದು. ಏನೇ ಆಗಲಿ, ಈ ದ್ವಿತೀಯ ಮಹಾಯುದ್ಧ ತುಂಬ ವ್ಯಾಪಕವಾದದ್ದು, ಹೆಚ್ಚು ಕಡಿಮೆ ಇಡೀ ಪ್ರಪಂಚಾದ್ಯಂತ ಈ ಒಂದು ಯುದ್ಧ ಎನ್ನುವುದು ನಡೆಯಿತು. ಅಮೆರಿಕಾದಿಂದ ಹಿಡಿದು ಏಷ್ಯಾದವರೆಗೆ, ಯುರೋಪಿನಿಂದ ಹಿಡಿದು ದಕ್ಷಿಣ ಸೌತ್ ಈಸ್ಟ್ ಏಷ್ಯಾ ಅಂತ ನಾವೇನು ಹೇಳ್ತೀವಿ, ಎಲ್ಲೆಡೆ ಈ ಒಂದು ಯುದ್ಧದ ಒಂದು ಬಯಲನ್ನು ನಾವು ಕಾಣ್ತೇವೆ. ಇದು ಅತಿ ವಿನಾಶಕಾರಿಯಾಗಿತ್ತು, ಭೀಕರವಾಗಿತ್ತು ಮತ್ತು ಎಲ್ಲ ಬೆಳವಣಿಗೆಗಳಿಗೆ ನಾಂದಿಯನ್ನು ಹಾಡ್ತು. ಏಕೆಂದರೆ ನಾವು 1945ರ ನಂತರ ಪ್ರಪಂಚದಲ್ಲಿ ಏನೆಲ್ಲ ಘಟನೆಗಳಾದೋ, ಬೆಳವಣಿಗೆಗಳಾದೋ ಅಂತ ನಾವು ನೋಡ್ತೇವೆ. ಅದಕ್ಕೆಲ್ಲ ಮೂಲ ಕಾರಣ ದ್ವಿತೀಯ ಮಹಾಯುದ್ಧ. ದ್ವಿತೀಯ ಮಹಾಯುದ್ಧವೇ 1940-50ರ ದಶಕದ ನಂತರ ಆದಂತಹ ಎಲ್ಲ ಬೆಳವಣಿಗೆಗಳಿಗೆ ಮೂಲ. ಅಂದ್ರ ಅರ್ಥ, ಇವತ್ತೇನೆಲ್ಲ ಬೆಳವಣಿಗೆಗಳಾಗಿದೆ, ಆಗ್ತಾ ಇದೆ, ಅದಕ್ಕೆ ದ್ವಿತೀಯ ಮಹಾಯುದ್ಧವೇ ಮೂಲ ಅಂತ ನಾವು ಹೇಳ್ಬೋದು. ಅಂದರೆ ಅದರ ಪರಿಣಾಮಗಳು ಹೇಗಿದ್ದೋ, ಅದರ ಪರಿಣಾಮಗಳು ಎಷ್ಟಿದ್ದೋ ಅಂತ ಹೇಳಿಬಿಟ್ಟು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಓಕೆ, ಈಗ ನಾವು ಒಂದೊಂದೇ ಪರಿಣಾಮಗಳನ್ನು ನಾವು ಮಾತನಾಡೋಣ. ಓಕೆ, ಮೊದಲನೆಯದಾಗಿ ದ್ವಿತೀಯ ಮಹಾಯುದ್ಧದ ಪರಿಣಾಮಗಳು ಅಂತ ನಾವು ನೋಡಕ್ ಹೋದ್ರೆ, ಮೊದಲನೆಯದಾಗಿ ಅಪಾರ ಪ್ರಮಾಣದ ಜೀವಹಾನಿ. ವೆಲ್, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಸಲ್ಟ್ ಆಫ್ ದಿ ಸೋ ಕಾಲ್ಡ್ ಸೆಕೆಂಡ್ ವರ್ಲ್ಡ್ ವಾರ್. ದ್ವಿತೀಯ ಮಹಾಯುದ್ಧದ ತುಂಬ ಪ್ರಮುಖವಾದಂತಹ ಒಂದು ಪರಿಣಾಮ ಅಂದರೆ ಅಪಾರವಾದಂತಹ ಜೀವ ಹಾನಿ. ಪ್ರಪಂಚದ ಬಹುತೇಕ ದೇಶಗಳು ಯುದ್ಧದಲ್ಲಿ ಭಾಗವಹಿಸಿದ್ದು, ಯುದ್ಧದಲ್ಲಿ ಭಾಗವಹಿಸದ ದೇಶಗಳೂ ಸಹ ಈ ಒಂದು ಯುದ್ಧದ ತೀಕ್ಷ್ಣತೆಯನ್ನು, ತೀವ್ರತೆಯನ್ನು ಅನುಭವಿಸಿದವು. ಭಾರತ ನೇರವಾಗಿ ಭಾಗಿಯಾಗಿರಲಿಲ್ಲ, ಆದರೂ ದ್ವಿತೀಯ ಮಹಾಯುದ್ಧದ ಪರೋಕ್ಷವಾದ ಪರಿಣಾಮಗಳನ್ನು ನಾವು ಅನುಭವಿಸಿದವು. ಈ ಮಹಾಯುದ್ಧದಲ್ಲಿ ಸೈನಿಕರಲ್ಲದೆ ನಾಗರಿಕರು ಸಹ ಸತ್ರು. ಹೆಚ್ಚು ಕಡಿಮೆ 2.5 ಕೋಟಿ ಸೈನಿಕರು ಮರಣ ಹೊಂದಿದರು ಅಂತ ದಾಖಲೆಗಳು ಹೇಳ್ತವೆ. ಇದು ಕೇವಲ ಒಂದು ಉತ್ಪ್ರೇಕ್ಷಿತ ಒಂದು ಸಂಖ್ಯೆ ಅಷ್ಟೇ, ನಿಖರವಾದ ಸಂಖ್ಯೆ ಇಲ್ಲ, ಯಾರತ್ರನೂ ಇಲ್ಲ ನಿಖರವಾದ ಸಂಖ್ಯೆ. 2.5 ಕೋಟಿ ಜನ ಸೈನಿಕರೇ ಸತ್ರು, ಎಲ್ಲ
ಗೆದ್ದ ದೇಶಗಳಿರ್ಬೋದು, ಸೋತ ದೇಶಗಳಿರ್ಬೋದು, ಎಲ್ಲ ದೇಶಗಳ ಸೈನಿಕರು ಯುದ್ಧದಲ್ಲಿ ಅಷ್ಟೊಂದು ಜನ ಸತ್ರು. 5 ಕೋಟಿಗೂ ಹೆಚ್ಚು ಜನ ನಾಗರಿಕರು ಸತ್ರು. ಮೋರ್ ದೆನ್ 5 ಕ್ರೋರ್ ಸಿವಿಲಿಯನ್ಸ್ ಅಂತ ಹೇಳ್ತೀವಿ, ನಾಗರಿಕರು, ಅವ್ರು ಯುದ್ಧ ಮಾಡಿದವರಲ್ಲ. ಆದರೆ ಯುದ್ಧದ ಪರಿಣಾಮದಿಂದ, ರೋಗ ರುಜಿನಗಳಿಂದ, ಹಸಿವಿನಿಂದ ಅವ್ರು ಯುದ್ಧ ಮಾಡಕ್ಕೆ ಹೋಗಿ ಸತ್ತವರಲ್ಲ. ಯಾರೋ ತಂದು ಬಾಂಬ್ ಹಾಕಿರು, ಜನ ಸತ್ರು. ಆಹಾರ ಇಲ್ಲದೆ ಸತ್ರು, ರೋಗ ರುಜಿನಗಳಿಂದ ಸತ್ರು. ಹೀಗೆ 5 ಕೋಟಿಗೂ ಹೆಚ್ಚು ಜನ ನಾಗರಿಕರು ಸತ್ರು. ನಿಮಗೆ ಗೊತ್ತಿದೆ, ದ್ವಿತೀಯ ಮಹಾಯುದ್ಧದಲ್ಲಿ ಅಮೆರಿಕ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಬಾಂಬ್ ಹಾಕಿರು, ಅಣು ಬಾಂಬ್ ಹಾಕಿರು ಮೊಟ್ಟ ಮೊದಲ ಬಾರಿಗೆ. ಹಿರೋಶಿಮಾದಲ್ಲಿ ಬಾಂಬ್ ಹಾಕಿದಾಗ ಲಿಟ್ಲ್ ಫ್ಯಾಟ್ ಅಂತ ಆ ಬಾಂಬ್ ಹೆಸರು, ಲಿಟ್ಲ್ ಬಾಯ್, ಆ ಬಾಂಬ್ ಹೆಸರು ಲಿಟ್ಲ್ ಬಾಯ್ ಅಂತ. ಆ ಲಿಟ್ಲ್ ಬಾಯ್ ಅನ್ನ ಬಾಂಬ್ ಹಾಕಿದಾಗ ಹಿರೋಶಿಮಾ ಮೇಲೆ 140,000 ಜನ ಒಂದೇ ಸಲ ಸತ್ರು. ನಾಗಸಾಕಿ ಇನ್ನೊಂದು ನಗರ, ಫ್ಯಾಟ್ ಎನ್ನುವಂತಹ ಒಂದು ಬಾಂಬ್, ಆ ಬಾಂಬ್ ಹೆಸರು ಅಣುಬಾಂಬ್ ಹೆಸರು ಫ್ಯಾಟ್ ಅಂತ, ನಾಗಸಾಕಿ ಮೇಲೆ ಹಾಕಿದಾಗ ಸುಮಾರು 38,000 ಜನ ಒಮ್ಮೆಗೆ ಸತ್ರು. ನಾನು ಬರೀ ಹಿರೋಶಿಮಾ ನಾಗಸಾಕಿದ ಹೇಳ್ತಾ ಇದ್ದೀನಿ, ಪ್ರಪಂಚದ ಎಲ್ಲೆಡೆ ಈ ಯುದ್ಧ ನಡೆದಾಗ ಸತ್ತ ಜನರ ಲೆಕ್ಕವೇ ಇಲ್ಲ. 21 ಮಿಲಿಯನ್ ಜನ ನಿರಾಶ್ರಿತರಾದರು. 1 ಮಿಲಿಯನ್ ಅಂದರೆ 10 ಲಕ್ಷ. 21 ಮಿಲಿಯನ್ಗೂ ಹೆಚ್ಚು ಜನ ನಿರಾಶ್ರಿತರಾದರು ಪ್ರಪಂಚಾದ್ಯಂತ ಈ ಒಂದು ಯುದ್ಧದಿಂದ. ಕೋಟ್ಯಾಂತರ ಜನ ಗಾಯಗೊಂಡ್ರು ಯುದ್ಧದಿಂದ, ರೋಗ ರುಜಿನಗಳಿಗೆ ತುತ್ತಾದರು. ಹಾಗಾಗಿ ಇದು ಬರೀ ನಾವು ಮನುಷ್ಯರ ಸಾವಿನ ಸಂಖ್ಯೆಯ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದೇವೆ. ಭೂಮಿಯ ಮೇಲಿನ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರಬಹುದು, ಸಮುದ್ರದಲ್ಲಿಯೂ ಯುದ್ಧ ಆಯಿತು, ಜಲಾಂತರ್ಗಾಮಿಗಳನ್ನು ಬಳಸಿ ಅಂತ ಹೇಳಿದೆ. ಹಾಗಾಗಿ ಜಲಚರಗಳೆಷ್ಟೋ, ಒಟ್ಟಿನಲ್ಲಿ ಅಪಾರ ಪ್ರಮಾಣದ ಜೀವ ಸಂಕುಲದ ನಾಶ. ಇದು ಮೊದಲನೆಯ ಒಂದು ಪರಿಣಾಮ ಅಂತ. ಎರಡನೆಯದಾಗಿ ಅಪಾರ ಪ್ರಮಾಣದ ಆಸ್ತಿಪಾಸ್ತಿಯ ಹಾನಿ. ಓಕೆ, ಯುದ್ಧ ಅಂದ್ರೇನೆ ಹಾನಿ, ಜೀವ ಹಾನಿ ಒಂದು ಕಡೆ, ಎರಡನೇದು ಆಸ್ತಿಪಾಸ್ತಿಯ ಹಾನಿ. ಈ ಆಸ್ತಿಪಾಸ್ತಿಯ ಹಾನಿ ಗೆದ್ದ ದೇಶಗಳಿರ್ಬೋದು, ಸೋತ ದೇಶಗಳಿರ್ಬೋದು, ಎರಡೂ ಕಡೆ ಹಾನಿಯನ್ನು ನಾವು ಕಾಣ್ತೇವೆ. ಗೆದ್ದೋರೇನ ಹಾನಿ ಆಗಲಿಲ್ಲ, ನಷ್ಟ ಆಗಲಿಲ್ಲ ಅಂತ ಏನಲ್ಲ. ರೈಟ್ ಮಾಡಬೇಡ್ರಪ್ಪ ಯಾರು ಸ್ಕ್ರೀನ್ ಮೇಲೆ. ಗೆದ್ದವರ ಆಸ್ತಿಪಾಸ್ತಿಯಲ್ಲಿಯೂ ನಷ್ಟ ಆಯಿತು, ಸೋತವರ ಆಸ್ತಿಪಾಸ್ತಿಯ ಹಾನಿ ಇನ್ನೂ ಹೆಚ್ಚಾಯಿತು. ಅದರಲ್ಲಿಯೂ ಬ್ರಿಟನ್, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಇಟಲಿ ದೇಶಗಳ 1/4 ನಗರಗಳು ಧ್ವಂಸವಾದವು ಯುದ್ಧದಲ್ಲಿ, ಬಾಂಬ್ಗಳಿಂದ, ಬಾಂಬ್ ದಾಳಿಗಳಿಂದ. ಬಹುತೇಕ ನಗರಗಳು, ಯುರೋಪಿನ ಬಹುತೇಕ ನಗರಗಳು ಹಾನಿಗೊಳಗಾದವು, ಸಂಪೂರ್ಣವಾಗಿ ಧ್ವಂಸವಾದವು. ಮೂಲಭೂತ ಸೌಕರ್ಯಗಳು ನಾಶವಾದವು, ಅಂದರೆ ರಸ್ತೆಗಳಿರ್ಬೋದು, ಬಂದರುಗಳಿರಬಹುದು, ಸೇತುವೆಗಳಿರಬಹುದು, ಕೈಗಾರಿಕೆಗಳಿರಬಹುದು, ಇವೆಲ್ಲವೂ ನಾಶವಾದವು. ಕೃಷಿ ನಾಶವಾಯಿತು. ಹಾಗಾಗಿ ಎಷ್ಟು ಸಂಪತ್ತಿನ ಹಾನಿಯಾಯಿತು? ಸಂಪತ್ತಿನ ಹಾನಿಯ ಬಗ್ಗೆ ಲೆಕ್ಕವೇ ಇಲ್ಲ. ಲೆಕ್ಕ ಹೇಳ್ತಾ ಹೋದರೆ ಅದನ್ನು ನಾವು ಅಸ್ಟ್ರೋನಾಮಿಕಲ್ ಫಿಗರಲ್ಲಿ ಹೇಳಬೇಕು ಅಂತ ವಿದ್ವಾಂಸರು ಹೇಳ್ತಾರೆ. ಅಂದರೆ ಭೂಮಿಯಿಂದ ಸೂರ್ಯನ ದೂರ ಎಷ್ಟು ಅಂತ ಹೇಳಿರೆ ಅದೆಷ್ಟೋ ದಶಲಕ್ಷ ಅಂತ ಏನೋ ಹೇಳ್ತಾರಲ್ಲ, ಹಾಗೆ ಆ ಆಸ್ತಿಪಾಸ್ತಿಯ ಒಂದು ನಷ್ಟದ ಪ್ರಮಾಣವನ್ನು ಹೇಳಬೇಕಾಗುತ್ತೆ. ಇವತ್ತಿಗೂ ಸರಿಯಾದ ಲೆಕ್ಕ ಇಲ್ಲ. ಯುದ್ಧದ ವೆಚ್ಚವೇ 8,000 ಕೋಟಿ ಅಂತ ಹೇಳ್ತಾರೆ. ಓಕೆ, ಹಾಗಾಗಿ ಅಪಾರ ಪ್ರಮಾಣದ ಆಸ್ತಿಪಾಸ್ತಿಯ ಒಂದು ನಷ್ಟ ಎನ್ನುವುದನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೇವೆ. ಮೂರನೇ ನೋಡಿ, ಈ ಚಿತ್ರಗಳನ್ನು ನೋಡಿ, ಇವು ಯುರೋಪಿನ ನಗರಗಳು ಧ್ವಂಸವಾಗಿರೋದು ಬಾಂಬ್ ದಾಳಿಯಿಂದ. ಯುದ್ಧದಲ್ಲಿ ಈ ಒಂದು ನಗರಗಳು ಹೇಗೆ ಧ್ವಂಸವಾಗಿದೆ ಎನ್ನುವುದನ್ನು ನೀವು ನೋಡಿ. ಇದೆಲ್ಲೆಡೆ ಆಯಿತು. ಜಪಾನಿನ ಹಿರೋಶಿಮಾ ನಾಗಸಾಕಿ ನಗರಗಳಂತೂ ಸಂಪೂರ್ಣವಾಗಿ ಧ್ವಂಸವಾಗೋದು, ಆ ಥರ ಹಲವಾರು ನಗರಗಳು ಧ್ವಂಸವಾದವು. ಈ ಚಿತ್ರ ನೋಡಿ, ಇದು ಲಂಡನ್ನಿನ ಚಿತ್ರ, 1944-45 ತೆಗೆದಿರುವಂತಹ ಒಂದು ಚಿತ್ರ.
ಈ ಚಿತ್ರ ತೋರಿಸುತ್ತೆ ನಮಗೆ ಲಂಡನ್ ನಗರವನ್ನು ಹೇಗೆ ವಿಮಾನಗಳ ಮೂಲಕ ಬಾಂಬ್ ದಾಳಿಯನ್ನು ಮಾಡಿ ಧ್ವಂಸಗೊಳಿಸಲಾಗಿದೆ ಅಂತ ಹೇಳಿಬಿಟ್ಟು. ಓಕೆ, ಜರ್ಮನಿಯ ವಿಮಾನಗಳು ದಾಳಿ ಮಾಡಿರೋದು. ಈ ಚಿತ್ರ ನೋಡಿ, ಇದು ಬರ್ಲಿನ್ನಲ್ಲಿರುವಂತಹ ಜರ್ಮನಿಯ ಸಂಸತ್ ಭವನ, ಇದು ರಿಸ್ಟ್ಯಾಗ್ ಅಂತ ನೀವು ಓದಿದ್ದೀರಾ ಅನ್ಸುತ್ತೆ, ಹಿಟ್ಲರ್ ಬಗ್ಗೆ ಓದಬೇಕಾದ್ರೆ ರಿಸ್ಟ್ಯಾಗ್ ಎನ್ನುವಂತಹ ಸಂಸತ್ ಭವನ ಇದು. ಆ ಸಂಸತ್ ಭವನ ಯಾವ ರೀತಿಯಲ್ಲಿ ಧ್ವಂಸವಾಗಿದೆ ಅನ್ನುವುದನ್ನು ನಾವಿಲ್ಲಿ ಕಾಣಬಹುದು. ಅಂದರೆ ನಾನು ಹೇಳ್ತಾ ಇದ್ದೆ, ಆಸ್ತಿ ಪಾಸ್ತಿಯ ನಷ್ಟ ಎನ್ನುವುದಕ್ಕೆ ಕೇವಲ ಈ ಚಿತ್ರಗಳನ್ನು ತೋರಿಸಿದೆ ಅಷ್ಟೇ, ಆದರೆ ಬಹುದೊಡ್ಡ ಪ್ರಮಾಣದ ಆಸ್ತಿ ಪಾಸ್ತಿಯ ಹಾನಿ ಎನ್ನುವುದು ಆಯಿತು. ಓಕೆ, ಮೂರನೇದಾಗಿ ಆರ್ಥಿಕ ಮುಗ್ಗಟ್ಟು, ಎಕನಾಮಿಕ್ ಡಿಪ್ರೆಷನ್ ಅಂತ ನಾವೇನು ಹೇಳ್ತೀವಿ. ಓಕೆ, ಸೋತ ದೇಶಗಳಲ್ಲಿ ಆರ್ಥಿಕ ಮುಗ್ಗಟ್ಟು ಹೆಚ್ಚಾಯಿತು, ಹಣಕಾಸಿನ ಕೊರತೆ ಉಂಟಾಯಿತು, ಹಣವಿಲ್ಲದಂತೆ ಆಯಿತು, ಆರ್ಥಿಕ ಹಿಂಜರಿತ ಆಯಿತು, ಆರ್ಥಿಕ ಬೆಳವಣಿಗೆ ಸಂಪೂರ್ಣವಾಗಿ ಕುಸಿದು ಹೋಯಿತು, ಹಣಕಾಸಿನ ಕೊರತೆ ಉಂಟಾಯಿತು, ವಸ್ತುಗಳ ಬೆಲೆ ಗಗನಕ್ಕೇರಿತು. ಸರ್ಕಾರ ಹಲವಾರು ಯುರೋಪಿನ ದೇಶಗಳಲ್ಲಿ ಸರ್ಕಾರ ಪಡಿತರ ವ್ಯವಸ್ಥೆಯನ್ನು ಜಾರಿಗೆ ತರಬೇಕಾಯಿತು. ಅಂದರೆ ರೇಷನ್ ಅಂತ ನೀವು ಹೇಳ್ತೀರಲ್ಲ, 2 ಕೆಜಿ ಅಕ್ಕಿ ಕೊಡ್ತೀವಿ, 3 ಕೆಜಿ ಅಕ್ಕಿ ಕೊಡ್ತೀವಿ, 3 ಕೆಜಿ ರಾಗಿ ಕೊಡ್ತೀವಿ ಅಂತ. ಇಟ್ಸ್ ಎ ಸಾರ್ಟ್ ಆಫ್ ರೇಷನ್, ಅಂದರೆ ಇಷ್ಟೇ ಕೊಡಬೇಕು ಅಂತ ಅರ್ಥ. ಸೊ ಆ ರೀತಿಯ ರೇಷನ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕಾಯಿತು ಎಲ್ಲಿ, ಯುರೋಪಿನ ಹಲವಾರು ದೇಶಗಳಲ್ಲಿ. ಅಂದರೆ ತಿನ್ನಕ್ಕೆ ಅನ್ನ ಇಲ್ದಂಗಾಯಿತು, ಆರ್ಥಿಕ ಮುಗ್ಗಟ್ಟು ತಲೆದೋರಿತು. ಹಾಗಾಗಿ ಯುರೋಪಿಗೆ ಅಮೇರಿಕ ಸಾಲ ಕೊಡುವ ದೇಶವಾಯಿತು. ನೋಡಿ, ಒಂದು ಕಾಲದಲ್ಲಿ ಯುರೋಪಿನ ದೇಶಗಳು ಬಹುದೊಡ್ಡ ಆರ್ಥಿಕ ಸಂಪತ್ತಿನಿಂದ ಕೂಡಿದ ದೇಶಗಳಾಗಿದ್ದು, ಆದರೆ ದ್ವಿತೀಯ ಮಹಾಯುದ್ಧದ ನಷ್ಟದಿಂದ ಅವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ. ಓಕೆ, ಆಗ ಅಮೇರಿಕ ಈ ದೇಶಗಳ ನೆರವಿಗೆ ಧಾವಿಸಿ ಬಂತು. ಓಕೆ, ಸೊ ಆರ್ಥಿಕ ಮುಗ್ಗಟ್ಟನ್ನು ನಾವು ಕಾಣ್ತೇವೆ. ಮೂರನೇದದು. ನಾಲ್ಕನೇದಾಗಿ ತುಂಬಾ ಇಂಪಾರ್ಟೆಂಟು, ನಿರಂಕುಶ ಪ್ರಭುತ್ವದ ಅಂತ್ಯ. ದ್ವಿತೀಯ ಮಹಾಯುದ್ಧ ಆಗಿದ್ದೇನೆ ಈ ನಿರಂಕುಶ ಪ್ರಭುಗಳಿಂದ ಅಂತ ನಾವು ಹೇಳ್ಬೋದು. ಜರ್ಮನಿಯ ಹಿಟ್ಲರ್ ಇರಬಹುದು, ಇಟಲಿಯ ಮುಸೋಲಿನಿ ಇರಬಹುದು. ಓಕೆ, ಜರ್ಮನಿಯ ಹಿಟ್ಲರ್ ಇರಬಹುದು, ಇಟಲಿಯ ಮುಸೋಲಿನಿ ಇರಬಹುದು, ಇಟಲಿಯ ಹಿರಾಟೋ ಅಥವಾ ಟೀಟೋ ಇರಬಹುದು. ಹೀಗೆ ಹಲವಾರು ಸರ್ವಾಧಿಕಾರಿಗಳ, ಈ ರೋಮನ್ ಬರ್ಲಿನ್ ಟೋಕಿಯೋ ಆಕ್ಸಿಸ್ ಮಾಡಿಕೊಂಡು ಪ್ರಜಾಪ್ರಭುತ್ವ ದೇಶಗಳ ಮೇಲೆ ಯುದ್ಧ ಮಾಡಿರಲ್ವಾ, ಅವರೆಲ್ಲರೂ ನಿರಂಕುಶಾಧಿಕಾರಿಗಳು, ಸರ್ವಾಧಿಕಾರಿಗಳು. ಎಲ್ಲ ಅಧಿಕಾರವನ್ನು ತಮ್ಮ ಕೈಗಿಟ್ಟುಕೊಂಡು ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಆಡಳಿತವನ್ನು ಮಾಡುತ್ತಿದ್ದಂಥ ದರ್ಪಿಷ್ಟರು. ಸೊ ಈ ದ್ವಿತೀಯ ಮಹಾಯುದ್ಧದಲ್ಲಿ ಅವರೆಲ್ಲ ಸೋತರು. ಜರ್ಮನಿ ಸೋಲ್ತು, ಹಿಟ್ಲರ್ ಸುಯಿಸೈಡ್ ಮಾಡಿಕೊಂಡ, ಮುಸೊಲಿನಿ ಸತ್ತ, ಜನ ಕಲ್ಲೊಡ್ ಸಾಯಿಸಿರು, ಜಪಾನ್ ಸೋತು ಶರಣಾಯಿತು. ಅಂದರೆ ದ್ವಿತೀಯ ಮಹಾಯುದ್ಧದ ಒಂದು ಉತ್ತಮವಾದಂತಹ ಪರಿಣಾಮ ಅಂದರೆ ಏನು, ನಿರಂಕುಶ ಪ್ರಭುತ್ವ ಅನ್ನುವುದೇನಿತ್ತು, ಜರ್ಮನಿ, ಇಟಲಿ, ಜಪಾನ್ ಮುಂತಾದ ಕಡೆ ಆ ನಿರಂಕುಶ ಪ್ರಭುತ್ವ ಎಂಡ್ ಆಯಿತು. ಜರ್ಮನಿಯಲ್ಲಿ ನಾಜಿ ಪ್ರಭುತ್ವ ಎಂಡ್ ಆಯಿತು, ಇಟಲಿಯಲ್ಲಿ ಫ್ಯಾಸಿಸ್ಟ್ ಮುಸೋಲಿನಿ ಅಧಿಕಾರ ಎಂಡ್ ಆಯಿತು, ಜಪಾನಿನಲ್ಲಿ ಟೋಜೋವಿನ ಅಧಿಕಾರ ಎಂಡ್ ಆಯಿತು, ಅದೇ ರೀತಿ ಸ್ಪೇನ್ನಲ್ಲಿ ಫ್ರಾಂಕೋವಿನ ಆಡಳಿತ ಎಂಡ್ ಆಯಿತು. ಸೊ ಸರ್ವಾಧಿಕಾರಿಗಳ ಕೊನೆ ಎನ್ನುವುದು ಆಯಿತು ದ್ವಿತೀಯ ಮಹಾಯುದ್ಧದಿಂದ. ಐದನೇದು ಜರ್ಮನಿಯ ವಿಭಜನೆ. ವೆಲ್, ಇದು ತುಂಬ ಪ್ರಮುಖವಾದಂತಹ ಒಂದು ದುಷ್ಪರಿಣಾಮ ಅಂತ ನಾವು ಹೇಳ್ಬೋದು. ಯುದ್ಧದಲ್ಲಿ ಸೋತಂತಹ ಜರ್ಮನಿಯನ್ನು ಗೆದ್ದ ರಾಷ್ಟ್ರಗಳು ವಿಭಜನೆ ಮಾಡಿದವು. ಜರ್ಮನಿ ಸೋಲ್ತು, ಹಿಟ್ಲರ್ ಸತ್ತ ಮೇಲೆ ಜರ್ಮನಿ ಶರಣಾಯಿತು. 1945 ಜರ್ಮನಿ ಶರಣಾಯಿತು. ಶರಣಾದ ಜರ್ಮನಿಯನ್ನು ಗೆದ್ದ ದೇಶಗಳು ಅಂದರೆ ಯಾರು, ಇಂಗ್ಲೆಂಡ್, ಫ್ರಾನ್ಸ್, ಅಮೇರಿಕಾ, ರಷ್ಯಾ. ಸೊ ಈ ಗೆದ್ದ ದೇಶಗಳು ಸೋತ ದೇಶವಾದಂತಹ ಜರ್ಮನಿಯನ್ನು ತಮ್ಮ ಕೈಗೆ ತಗೊಂಡ, ಜರ್ಮನಿಯನ್ನು 4 ಭಾಗಗಳಾಗಿ ವಿಭಜನೆ ಮಾಡ್ದ. ಮೊದಲು 4 ಭಾಗ ಮಾಡಿರು, ಆಮೇಲೆ ಅದನ್ನು 2 ದೇಶಗಳಾಗಿ ವಿಭಜನೆ ಮಾಡಿರು, ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ ಅಂತ ಹೇಳಿಬಿಟ್ಟು. ಪೂರ್ವ ಜರ್ಮನಿಯಲ್ಲಿ ರಷ್ಯಾದ ಪ್ರಭಾವ ಜಾರಿಗೆ ಬಂತು, ಪಶ್ಚಿಮ ಜರ್ಮನಿಯಲ್ಲಿ ಇಂಗ್ಲೆಂಡ್, ಅಮೇರಿಕಾ, ಈ ಫ್ರಾನ್ಸ್ ದೇಶಗಳ ಪ್ರಭಾವ ಜಾರಿಗೆ ಬಂತು.
ಅಂದ್ರೆ ಜರ್ಮನಿಯ ದೇಶವನ್ನು, ವಿಶಾಲವಾದಂತಹ ಜರ್ಮನ್ ದೇಶವನ್ನು ಎರಡು ಭಾಗವನ್ನಾಗಿ ಮಾಡಲಾಯಿತು. ಬರ್ಲಿನ್ ನಗರವನ್ನು ವಿಭಜನೆ ಮಾಡಲಾಯಿತು. ಜರ್ಮನಿಯ ರಾಜಧಾನಿ ನಗರ ಬರ್ಲಿನ್ ನಗರವನ್ನು ಎರಡು ಭಾಗ ಮಾಡಲಾಯಿತು. ಸೊ ಹೀಗೆ ದ್ವಿತೀಯ ಮಹಾಯುದ್ಧದ ಒಂದು ಘನಘೋರ ಘಟನೆ ಅಂದರೆ ಜರ್ಮನಿಯ ವಿಭಜನೆ, ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ ಅಂತ. ಇವತ್ತು ಹೇಗಿದೆ ಜರ್ಮನಿ ಆಮೇಲೆ ಉತ್ತರ ಹೇಳಿ, ಪೂರ್ವ ಜರ್ಮನಿ ಪಶ್ಚಿಮ ಜರ್ಮನಿ ಇದೆಯಾ ನನಗೆ ಆಮೇಲೆ ಉತ್ತರ ಹೇಳಿ. ಸೊ ಇದು ಒಂದು ಪರಿಣಾಮ. ಆರನೇದಾಗಿ ದ್ವಿತೀಯ ಮಹಾಯುದ್ಧದ ಮತ್ತೊಂದು ಪರಿಣಾಮ, ಅನಂತರ ಆದಂತಹ ಒಂದು ಬೆಳವಣಿಗೆ ಅಂದರೆ ಶೀತಲ ಸಮರದ ಏಳಿಗೆ ಮತ್ತು ಬೆಳವಣಿಗೆ, ಕೋಲ್ಡ್ ವಾರ್, ಶೀತಲ ಸಮರ ಅಂತ ಹೇಳ್ತೀವಿ. ಅಂದರೆ ದ್ವಿತೀಯ ಮಹಾಯುದ್ಧದ ನಂತರ ಪ್ರಪಂಚದಲ್ಲಿ ಎರಡು ಬಣಗಳು ಹುಟ್ಟಿಕೊಂಡವು. ಒಂದು ಕಡೆ ಅಮೇರಿಕಾ ಬಣ, ಇನ್ನೊಂದು ಕಡೆ ರಷ್ಯಾ ಬಣ. ಈ ಎರಡು ಬಣಗಳ ನಡುವೆ ತಿಕ್ಕಾಟ, ದ್ವೇಷ, ಅಸೂಯೆ, ಅಘೋಷಿತವಾದಂತಹ ಒಂದು ರೀತಿಯ ಯುದ್ಧದ ಪರಿಸ್ಥಿತಿ ಉಂಟಾಯಿತು. ಅದನ್ನೇ ನಾವು ಶೀತಲ ಸಮರ ಅಂತ ನಾವು ಕರಿತೇವೆ. ಸೊ ಈ ಶೀತಲ ಸಮರ ಬಹುದೊಡ್ಡ ಪರಿಣಾಮವನ್ನು ಪ್ರಪಂಚದ ರಾಜಕೀಯದ ಮೇಲೆ ಮಾಡಿತು. ಏಕೆಂದರೆ ಅಮೆರಿಕಾ ಬಣ ಮತ್ತು ರಷ್ಯಾ ಬಣ ಪರಸ್ಪರ ದ್ವೇಷ ಸಾಧಿಸುವಲ್ಲಿಯೇ ಕಾಲವನ್ನು ಮುಂದೂಡಿದರು ಹೊರತು ಬೆಳವಣಿಗೆಗೆ ಯಾವುದೇ ರೀತಿಯ ಒಂದು ಅವಕಾಶವನ್ನು ಅವ್ರು ಕೊಡಲಿಲ್ಲ. ಹಾಗಾಗಿ ಶೀತಲ ಸಮರ ಬೆಳೆಯಿತು. ಅದು ದ್ವಿತೀಯ ಮಹಾಯುದ್ಧದ ಒಂದು ಪ್ರಮುಖ ಪರಿಣಾಮ. ಏಳನೇದಾಗಿ ಪ್ರಪಂಚದ ದ್ವಿಧ್ರುವೀಕರಣ. ನಾನು ಮೊನ್ನೆ ಇಂಟ್ರಡಕ್ಷನ್ ಕ್ಲಾಸ್ ಕೊಡ್ಬೇಕಾದ್ರೆ ಹೇಳಿದ್ದೆ ಪ್ರಪಂಚದ ದ್ವಿಧ್ರುವೀಕರಣ ಅಂದ್ರೆ ಏನು ಅಂತ. ಏನೂ ಅಲ್ಲ, ಇಟ್ಸ್ ವೆರಿ ಸಿಂಪಲ್. ದ್ವಿಧ್ರುವೀಕರಣ ಅಂದ್ರೆ ಇಷ್ಟೇ, ಪ್ರಪಂಚದ ಒಟ್ಟು ರಾಜಕೀಯ ಶಕ್ತಿ ಎರಡು ಬಣಗಳಲ್ಲಿ ಹಂಚಿಕೆಯಾಗಿತ್ತು. ದ್ವಿಧ್ರುವ, ದ್ವಿ ಅಂದ್ರೆ ಎರಡು, ಧ್ರುವ ಅಂದ್ರೆ ಎಂಡ್ಗಳು ಅಂತ. ಅಂದ್ರೆ ಪ್ರಪಂಚದ ಒಟ್ಟಾರೆ ರಾಜಕೀಯ ಶಕ್ತಿ ಎರಡು ಬಣಗಳಲ್ಲಿ ಸಮಾನವಾಗಿ ಹಂಚಿ ಹೋಯಿತು. ಒಂದ್ ಕಡೆ ಅಮೆರಿಕಾ ಬಣ, ಇನ್ನೊಂದ್ ಕಡೆ ರಷ್ಯಾದ ಬಣ. ಇದನ್ನೇ ನಾವು ದ್ವಿಧ್ರುವೀಕರಣ ಅಂತ ಕರಿತೀವಿ. ನೋಡಿ, ದ್ವಿತೀಯ ಮಹಾಯುದ್ಧಕ್ಕೆ ಮೊದಲು, ಇಡೀ ಪ್ರಪಂಚದ ಶಕ್ತಿ ಯುರೋಪಿನಲ್ಲಿ ಕೇಂದ್ರೀಕೃತವಾಗಿತ್ತು. ಯುರೋಪ್ ಬಲಿಷ್ಠವಾಗಿತ್ತು. ಇಂಗ್ಲೆಂಡ್, ಫ್ರಾನ್ಸ್, ಇಟಲಿ, ಜರ್ಮನಿ ಬಲಿಷ್ಠ ದೇಶಗಳಾಗಿದ್ದು, ಸಂಪತ್ಭರಿತ ದೇಶಗಳಾಗಿದ್ದು. ಅದರಲ್ಲಿಯೂ ಇಂಗ್ಲೆಂಡ್ ಪ್ರಪಂಚಾದ್ಯಂತ ವಸಾಹತುಗಳನ್ನು ಹೊಂದಿ ಶ್ರೀಮಂತ ಮತ್ತು ಬಲಿಷ್ಠ ದೇಶವಾಗಿತ್ತು. ಎಲ್ಲ ರಾಜಕೀಯ ಶಕ್ತಿ ಆ ಯುರೋಪಿನಲ್ಲಿ, ಇಂಗ್ಲೆಂಡಿನಲ್ಲಿ ಕೇಂದ್ರೀಕೃತವಾಗಿತ್ತು. ಆದರೆ ದ್ವಿತೀಯ ಮಹಾಯುದ್ಧದ ನಂತರ ಯುರೋಪಿನ ಶಕ್ತಿ ಹೋಯಿತು. ಆ ಶಕ್ತಿ ಎರಡು ಬಣಗಳಲ್ಲಿ ವಿಭಜನೆಯಾಯಿತು. ಅದನ್ನೇ ನಾವು ದ್ವಿಧ್ರುವೀಕರಣ ಅಂತ ನಾವು ಕರಿತೇವೆ. ಪ್ರಪಂಚದ ದ್ವಿಧ್ರುವೀಕರಣ. ಒಂದು ಕಲ್ಲಂಗಡಿ ಹಣ್ಣನ್ನು ನೀವು ಹೀಗೆ ಕಟ್ ಮಾಡಿರ ಎರಡು ಭಾಗ ಆಗಲ್ವಾ ಮಧ್ಯಕ್ಕೆ? ಹಾಗೆ ಪ್ರಪಂಚದ ದೇಶಗಳು ಎರಡು ಬಣಗಳಲ್ಲಿ ಗುಂಪಾದ ರಾಜಕೀಯ ಶಕ್ತಿ ಎರಡು ಕಡೆ ಹರಡಿಕೊಳ್ತು. ಇದನ್ನೇ ದ್ವಿಧ್ರುವೀಕರಣ ಅಂತ ಹೇಳ್ತೀವಿ. ಇವತ್ತಿದೆಯಾ ದ್ವಿಧ್ರುವೀಕರಣ? ಯೋಚನೆ ಮಾಡಿ. ನೆಕ್ಸ್ಟ್ ಒನ್, ಶಕ್ತಿ ಬಣಗಳ ಏಳಿಗೆ. ಅದೇ, ಇದೆಲ್ಲ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಶಕ್ತಿ ಬಣಗಳ ಏಳಿಗೆ. ದ್ವಿತೀಯ ಮಹಾಯುದ್ಧದ ನಂತರ ಎರಡು ಶಕ್ತಿ ಬಣಗಳು ಹುಟ್ಟಿಕೊಂಡು, ಎರಡು ಶಕ್ತಿ ಕೂಟಗಳು ಹುಟ್ಟಿಕೊಂಡು, ಒಂದು ಅಮೆರಿಕ ನೇತೃತ್ವದ ಪ್ರಜಾಪ್ರಭುತ್ವ ಬಣ, ಇನ್ನೊಂದು USSR ನೇತೃತ್ವದ ಕಮ್ಯುನಿಸ್ಟ್ ದೇಶಗಳ ಒಂದು ಬಣ. ಸೊ ಹೀಗಾಗಿ ಎರಡು ಒಂದು ಬಣಗಳು ಸ್ಥಾಪನೆಯಾದವು. ಬಣ ರಾಜಕೀಯ ಎನ್ನುವುದು ಜಾರಿಗೆ ಬಂತು. ಒಂದೇ ಒಂದು ಸೆಕೆಂಡ್. ಅವ್ರು ಯಾರು ಪಾಠ ಕೇಳ್ತಾ ಇದ್ದಾರೋ, ಬರೀ ಗೆರೆಗಳಾಗ್ತಾ ಇದ್ದಾರೋ, ನನಗೆ ಗೊತ್ತಾಗ್ತಾ ಇಲ್ಲ. ರೈಟ್. ಸೊ ಪ್ರಪಂಚದ ಶಕ್ತಿ ಬಣಗಳು ಏಳಿಗೆಯಾದ, ಒಂದ್ ಕಡೆ ಅಮೆರಿಕ ದೇಶಗಳ ಒಂದು ಬಣ, ಇನ್ನೊಂದ್ ಕಡೆ USSR ಸೋವಿಯತ್ ಒಕ್ಕೂಟದ ಒಂದು ದೇಶಗಳ ಒಂದು ಬಣ ಜಾರಿಗೆ ಬಂತು. ಓಕೆ, ಇದು ಒಂದು ಪರಿಣಾಮ.
ನೆಕ್ಸ್ಟ್ ಒನ್ ತುಂಬಾ ಪ್ರಮುಖವಾದದ್ದು ವಿಶ್ವಸಂಸ್ಥೆಯ ಸ್ಥಾಪನೆ. ವಿಶ್ವಸಂಸ್ಥೆಯ ಸ್ಥಾಪನೆ ಇದು ದ್ವಿತೀಯ ಮಹಾಯುದ್ಧದ ತುಂಬಾ ಪ್ರಮುಖವಾದಂತಹ ಒಂದು ಪರಿಣಾಮ ಅಂತ ನಾವು ಹೇಳ್ಬೋದು. ಒಳ್ಳೆಯ ಪರಿಣಾಮ, ಏಕೆಂದ್ರೆ ಲೀಗ್ ಆಫ್ ನೇಷನ್ಸ್ ಇತ್ತು, ಮೊದಲನೇ ಮಹಾಯುದ್ಧ ನಂತರ ಲೀಗ್ ಆಫ್ ನೇಷನ್ಸ್ ಸ್ಥಾಪನೆಯಾಗಿತ್ತು ಪ್ರಪಂಚದಲ್ಲಿ ಶಾಂತಿ ನೆಮ್ಮದಿಯನ್ನು ಕಾಪಾಡುವ ಸಲುವಾಗಿ. ಆದರೆ ಅದು ಸರಿಯಾಗಿ ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ದ್ವಿತೀಯ ಮಹಾಯುದ್ಧದಲ್ಲಿ ಪಾಲ್ಗೊಂಡಂತಹ ದೇಶಗಳು, ನಾಯಕರುಗಳು ದ್ವಿತೀಯ ಮಹಾಯುದ್ಧದಲ್ಲಿ ಆದಂತಹ ಒಂದು ವಿನಾಶವನ್ನು ನೋಡಿ, ಆಘಾತವನ್ನು ನೋಡಿ, ಇನ್ನು ಮುಂದೆ ಯುದ್ಧ ಬೇಡ, ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಮನಸ್ಸನ್ನು ಮಾಡಿದರು. ಅದರ ಪರಿಣಾಮ ವಿಶ್ವಸಂಸ್ಥೆಯ ಸ್ಥಾಪನೆ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ವಿಧಿವತ್ತಾಗಿ ಜಾರಿಗೆ ಬಂತು. ಆದರೆ ಈ ವಿಶ್ವಸಂಸ್ಥೆಯನ್ನು ಸ್ಥಾಪಿಸುವ ಸಲುವಾಗಿ 1941ರಿಂದ ಕೆಲಸ ಆರಂಭವಾಗಿತ್ತು. 1941ರಲ್ಲಿಯೇ ಈ ಪ್ರಪಂಚದ ಪ್ರಮುಖ ನಾಯಕರುಗಳು, ಅದು ರೂಸ್ವೆಲ್ಟ್ ಇರಬಹುದು, ಚರ್ಚಿಲ್ ಇರಬಹುದು, ಮುಂತಾದವರೆಲ್ಲ ಮಾತುಕತೆಯನ್ನು ಮಾಡಿ ಒಂದು ಅಂತಾರಾಷ್ಟ್ರೀಯ ಸಂಘಟನೆಯನ್ನು, ಶಾಶ್ವತವಾದಂತಹ ಒಂದು ಅಂತಾರಾಷ್ಟ್ರೀಯ ಸಂಘಟನೆಯನ್ನು ಸ್ಥಾಪನೆ ಮಾಡಬೇಕು ಎನ್ನುವಂತಹ ಪ್ರಯತ್ನಕ್ಕೆ ಮುಂದಾದರು. ಅದರ ಫಲವಾಗಿ ವಿಶ್ವಸಂಸ್ಥೆ ಎನ್ನುವುದು ಸ್ಥಾಪನೆಯಾಯಿತು. ಇದರ ಉದ್ದೇಶ ಪ್ರಪಂಚದಲ್ಲಿ ಶಾಂತಿಯನ್ನು ಕಾಪಾಡುವುದು, ಮುಂಬರುವ ಜನಾಂಗಗಳನ್ನು ಯುದ್ಧದಿಂದ, ಯುದ್ಧದ ಬೇಗಿಯಿಂದ ತಡೆಯುವುದು, ಅಂತಾರಾಷ್ಟ್ರೀಯ ಒಂದು ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹರಿಸುವುದು, ಹೀಗೆ ಹಲವಾರು ಉದ್ದೇಶಗಳನ್ನಿಟ್ಕೊಂಡು ವಿಶ್ವಸಂಸ್ಥೆ ಎನ್ನುವುದು ಸ್ಥಾಪನೆಯಾಯಿತು. ಇದು ದ್ವಿತೀಯ ಮಹಾಯುದ್ಧದ ತುಂಬ ಪ್ರಮುಖವಾದಂತಹ ಒಂದು ಪರಿಣಾಮ. ಏಕೆಂದರೆ ಈ ವಿಶ್ವಸಂಸ್ಥೆ ಇವತ್ತಿಗೂ ಇದೆ, ಪ್ರಪಂಚದಲ್ಲಿ ಶಾಂತಿ ನೆಮ್ಮದಿಯನ್ನು ಸ್ಥಾಪಿಸುವಲ್ಲಿ ಕೆಲಸವನ್ನು ಅದು ಮಾಡ್ತಾ ಇದೆ. ಇದು ವಿಶ್ವಸಂಸ್ಥೆಯ ಲೋಗೋ, ಓಕೆ, ಚಿಹ್ನೆ ಅಂತ ಹೇಳ್ತೀರಲ್ವಾ, ಇದು ವಿಶ್ವಸಂಸ್ಥೆಯ ಚಿಹ್ನೆ. ಈ ಕಡೆ ಈ ಕಡೆ ಇರುವಂತಹ ಈ ಮರದ ಎಲೆಗಳು ಆಲಿವ್ ಬ್ರ್ಯಾಂಚಸ್ ಅಂತ ಹೇಳ್ತೀವಿ, ಆಲಿವ್ ಮರದ ಬ್ರ್ಯಾಂಚ್ಗಳು. ಓಕೆ, 10ನೇ ಪರಿಣಾಮ, ಬ್ರಿಟನ್ ದ್ವಿತೀಯ ದರ್ಜೆ ದೇಶವಾಗಿ ಮಾರ್ಪಾಟಾಯಿತು. ನೋಡಿ, ದ್ವಿತೀಯ ಮಹಾಯುದ್ಧಕ್ಕೆ ಮೊದಲು ಬ್ರಿಟನ್ ಬಹುದೊಡ್ಡ ದೇಶವಾಗಿತ್ತು, ಶ್ರೀಮಂತ ದೇಶವಾಗಿತ್ತು, ರಾಜಕೀಯವಾಗಿ ಬಲಿಷ್ಠವಾದಂತಹ ದೇಶವಾಗಿತ್ತು. ಆದರೆ ದ್ವಿತೀಯ ಮಹಾಯುದ್ಧದ ನಂತರ ಬ್ರಿಟನ್ ಎರಡನೇ ದರ್ಜೆಯ ದೇಶವಾಯಿತು. ಮೊದಲನೇ ದರ್ಜೆಯಿಂದ ಎರಡನೇ ದರ್ಜೆಗೆ ಇಳಿದೋಯಿತು. ಮೊದಲನೇ ದರ್ಜೆಗೆ ಯಾರೋದ್ರು ಅಮೇರಿಕ, ರಷ್ಯಾ, ಈ ಎಲ್ಲ ದೇಶಗಳು ಮೇಲೋದೋ, ಇಂಗ್ಲೆಂಡ್ ದ್ವಿತೀಯ ದರ್ಜೆಯ ದೇಶವಾಗಿ ಮಾರ್ಪಾಟಾಯಿತು. ಅಂದರೆ ರಾಜಕೀಯವಾಗಿ ಅದರ ಪ್ರಭಾವ ಕಡಿಮೆಯಾಯಿತು, ಆರ್ಥಿಕವಾಗಿ ಅದರ ಪ್ರತಿಷ್ಠೆ, ಪ್ರಭಾವ ಎನ್ನುವುದು ಕಡಿಮೆಯಾಯಿತು. ತಾನು ಹೊಂದಿದ್ದಂತಹ ಹಲವಾರು ವಸಾಹತುಗಳನ್ನು ಇಂಗ್ಲೆಂಡ್ ಕಳೆದುಕೊಳ್ತು, ಇನ್ಕ್ಲೂಡಿಂಗ್ ಇಂಡಿಯಾ, ಭಾರತವೂ ಸೇರಿದಂತೆ. 1947ರಲ್ಲಿ ನಮ್ಮನ್ನು ಬಿಟ್ಟೋದ್ರಲ್ವ. ಸೊ ಹಾಗಾಗಿ ಇಂಗ್ಲೆಂಡ್ ದ್ವಿತೀಯ ದರ್ಜೆ ದೇಶವಾಗಿ ಮಾರ್ಪಟ್ಟಿತು. 11ನೇದು USSRನ ನೇತೃತ್ವದಲ್ಲಿ ಕಮ್ಯುನಿಸಂನ ಹರಡುವಿಕೆ. USSR, ಸಾಮಾನ್ಯವಾಗಿ ನೀವು ರಷ್ಯಾ ಅಂತ ಏನು ಕರೀತೀರಾ, USSR ಅಂತ ಏನಿತ್ತು, ಸೋವಿಯತ್ ಒಕ್ಕೂಟ. ಈ ಸೋವಿಯತ್ ಒಕ್ಕೂಟ ಕಮ್ಯುನಿಸ್ಟ್ ಆಡಳಿತವನ್ನು ಅದು ಹೊಂದಿತ್ತು. ಓಕೆ, ಸೊ ಈ ಸೋವಿಯತ್ ಒಕ್ಕೂಟ ತನ್ನ ನೇತೃತ್ವದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಹರಡುವಂತಹ ಕೆಲಸವನ್ನು ಮಾಡ್ತದೆ. ಹಂಗೇರಿ, ಯುಗೋಸ್ಲೋವಿಯಾ, ಜಕೋಸ್ಲೋವೇಕಿಯಾ, ಬಲ್ಗೇರಿಯಾ, ಹೀಗೆ ಮುಂತಾದ ಕಡೆ ಕಮ್ಯುನಿಸಂ ಅನ್ನು ಹರಡುವ ಕೆಲಸವನ್ನು ಅದು ಮಾಡ್ತಾ ಹೋಯಿತು. ಸೊ ದ್ವಿತೀಯ ಮಹಾಯುದ್ಧದ ಮತ್ತೊಂದು ಪರಿಣಾಮ ಏನಂದ್ರೆ ಕಮ್ಯುನಿಸಂನ ಹರಡುವಿಕೆ ಎನ್ನುವುದು ಆರಂಭವಾಯಿತು. ಅಲ್ಲಿಯ ತನಕ ಕೇವಲ ರಷ್ಯಾಗೆ ಸೀಮಿತವಾಗಿತ್ತು ಕಮ್ಯುನಿಸಂ. ಆದರೆ ಇನ್ಮೇಲೆ ರಷ್ಯಾ ಅದನ್ನು ಬೇರೆ ಕಡೆ ಹರಡಬೇಕು, ಕಮ್ಯುನಿಸ್ಟ್ ದೇಶಗಳ ಸಂಖ್ಯೆ ಹೆಚ್ಚಾಗಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡೋಕೆ ಮುಂದೆ ಆದರು, ಬಂದರು. ನೆಕ್ಸ್ಟ್ ಇನ್ನೊಂದು ಪರಿಣಾಮ, ಆಫ್ರಿಕಾ ಮತ್ತು ಏಷ್ಯಾದ ದೇಶಗಳಲ್ಲಿ ರಾಷ್ಟ್ರೀಯತೆ ಮತ್ತು ಸ್ವಾತಂತ್ರ್ಯ. ದ್ವಿತೀಯ ಮಹಾಯುದ್ಧದಿಂದ ಏನು ಇಂಗ್ಲೆಂಡ್ ಮುಂತಾದ ದೇಶಗಳು, ಈ ವಸಾಹತುಶಾಹಿ ದೇಶಗಳಿದ್ವಲ್ವ, ಇಂಗ್ಲೆಂಡ್, ಜರ್ಮನಿ, ಇಟಲಿ ಮುಂತಾದ ಎಲ್ಲ ದೇಶಗಳು, ಆ ವಸಾಹತುಗಳನ್ನೇನು ಅವ್ರು ಕಳೆದುಕೊಂಡು ಹಲವಾರು
ಆಫ್ರಿಕಾ ಏಷ್ಯಾದಲ್ಲಿ ಭಾರತವೂ ಸೇರಿದಂತೆ ಹಲವಾರು ದೇಶಗಳು ಸ್ವತಂತ್ರ ಚಳುವಳಿಯನ್ನು ತೀವ್ರಗೊಳಿಸಿ ಸ್ವತಂತ್ರಗೊಂಡು ಅಲ್ಲಿ ರಾಷ್ಟ್ರೀಯತೆ ಎನ್ನುವುದು ಹೆಚ್ಚಾಯಿತು ಮತ್ತು ಆ ದೇಶಗಳು ವಸಾಹತುಶಾಹಿ ಕಪಿಮುಷ್ಟಿಯಿಂದ ಹೊರಬಂದು ಹಾಗಾಗಿ ಹಲವಾರು ದೇಶಗಳು ಸ್ವತಂತ್ರಗೊಂಡು ಉದಾಹರಣೆಗೆ ಭಾರತ ಇರ್ಬೋದು, ಚೀನಾ ಇಂಗ್ಲೆಂಡಿಂದ ಇಂಗ್ಲೆಂಡಿನ ಕಪಿಮುಷ್ಟಿಯಿಂದ ಹೊರಬಂತು, ಶ್ರೀಲಂಕಾ ಹೊರಬಂತು, ಹೀಗೆ ಏಷ್ಯಾದ ದೇಶಗಳಿರ್ಬೋದು, ಆಫ್ರಿಕಾದ ದೇಶಗಳಿರ್ಬೋದು, ಲ್ಯಾಟಿನ್ ಅಮೆರಿಕಾದ ದೇಶಗಳಿರ್ಬೋದು, ಅವೆಲ್ಲವೂ ಸ್ವತಂತ್ರಗೊಂಡು ರಾಷ್ಟ್ರೀಯತೆ ಎನ್ನುವುದು ಅಲ್ಲಿ ಹೆಚ್ಚಾಗಿ ಸ್ವತಂತ್ರ ದೇಶಗಳಾದವು. ಅದು ಒಂದು ಪರಿಣಾಮ. ಹದಿಮೂರನೇದಾಗಿ ಅಲಿಪ್ತ ಚಳುವಳಿಯ ಏಳಿಗೆ ಮತ್ತು ಬೆಳವಣಿಗೆ, ಇದು ತುಂಬ ಇಂಪಾರ್ಟೆಂಟು. ಮುಂದೆ ನಾವು ಡೀಟೇಲ್ ಆಗಿ ಇದ್ರ ಬಗ್ಗೆ ನಾವು ಮಾತನಾಡ್ತೇವೆ. ಅಲಿಪ್ತ ಚಳುವಳಿ ಅಂದರೆ ಯಾವುದೇ ಶಕ್ತಿ ಬಣಕ್ಕೆ ಸೇರದೆ ತಮ್ಮ ಸ್ವತಂತ್ರವನ್ನು ಕಾಯ್ದುಕೊಂಡ ಬಣ ದೇಶಗಳನ್ನೇ ನಾವು ಅಲಿಪ್ತ ದೇಶಗಳು ಅಂತ ಕರಿತೀವಿ. ಅಮೇರಿಕಾದ ಬಣಕ್ಕೂ ಸೇರದೆ, ರಷ್ಯಾದ ಬಣದ ಜೊತೆಗೂ ಸೇರದೆ, ತಮ್ಮ ಒಂದು ಪ್ರತ್ಯೇಕತೆಯನ್ನು ಕಾಯ್ದುಕೊಂಡ ದೇಶಗಳ ಗುಂಪನ್ನೇ ಅಲಿಪ್ತ ದೇಶಗಳು ಅಂತ ಕರಿತೀವಿ. ಸೊ ಈ ಅಲಿಪ್ತ ದೇಶಗಳು ಮುಂದೆ ಪ್ರಪಂಚದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಹೋರಾಟಕ್ಕಿಳಿದೋ ಅದನ್ನೇ ನಾವು ಅಲಿಪ್ತ ಚಳುವಳಿ ಅಂತ ಹೇಳ್ತೀವಿ. ಆರ್ಥಿಕವಾದಂತಹ ಒಂದು ಅಭಿವೃದ್ಧಿಗಾಗಿ ಇರಬಹುದು, ಬೇರೆ ಬೇರೆ ಕಾರಣಗಳಿಗಾಗಿ ಅವರು ಹೋರಾಟಕ್ಕಿಳಿದ್ರು. ಆ ಚಳುವಳಿಯನ್ನೇ ನಾವು ಅಲಿಪ್ತ ಚಳುವಳಿ ಅಂತ ನಾವು ಹೇಳ್ತೀವಿ. 1950ರ ಒಂದು ದಶಕದಲ್ಲಿ ಈ ಒಂದು ಅಲಿಪ್ತ ಚಳುವಳಿ ಎನ್ನುವುದು ಆರಂಭವಾಯಿತು. ಇದು ಇವತ್ತಿಗೂ ಸಹ ನಡೀತಾ ಇದೆ. ನೆಕ್ಸ್ಟ್ 14th, ಮಿಲಿಟರಿ ಕೂಟಗಳ ರಚನೆ. ದ್ವಿತೀಯ ಮಹಾಯುದ್ಧ ನಂತರ ಆದಂತಹ ಮತ್ತೊಂದು ಪರಿಣಾಮ ಅಂದರೆ ಮಿಲಿಟರಿ ಕೂಟಗಳು, ಅದು ನ್ಯಾಟೋ ಇರ್ಬೋದು, ವಾರ್ಸಾ ಇರ್ಬೋದು, ಹೀಗೆ ಹಲವಾರು ಮಿಲಿಟರಿ ಕೂಟಗಳು ರಚನೆಯಾದವು. ಅಂದರೆ ತಮ್ಮ ರಕ್ಷಣೆಗಾಗಿ ಹಲವಾರು ದೇಶಗಳು ಸೇರಿಕೊಂಡು ಕೂಟಗಳನ್ನು ರಚನೆ ಮಾಡಿಕೊಂಡು ಅವುಗಳನ್ನೇ ನಾವು ಮಿಲಿಟರಿ ಕೂಟಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ನ್ಯಾಟೋ, ಅಮೆರಿಕದ ನೇತೃತ್ವದಲ್ಲಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಸ್ಥಾಪನೆಯಾಯಿತು, NATO, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಅಟ್ಲಾಂಟಿಕ್ ಸಮುದ್ರದ ಉತ್ತರಕ್ಕಿರುವ ದೇಶಗಳ ಒಂದು ಒಪ್ಪಂದ. ಸೊ ಅವುಗಳ ರಕ್ಷಣೆಗಾಗಿ ನ್ಯಾಟೋವನ್ನು ಕಟ್ಕೊಂಡ್ರು. ಯಾವಾಗ ಅಮೆರಿಕದ ನೇತೃತ್ವದಲ್ಲಿ ನ್ಯಾಟೋ ಸ್ಥಾಪನೆಯಾಯಿತು, ರಷ್ಯಾದವ್ರು ನಾವೇನು ಕಡಿಮೆ ಇಲ್ಲ ಅಂತ ಹೇಳಿಬಿಟ್ಟು ವಾರ್ಸಾ ಒಪ್ಪಂದ ಮಾಡಿಕೊಂಡ್ರು. ವಾರ್ಸಾ ಪೋಲೆಂಡಿನ ರಾಜಧಾನಿ, ಅಲ್ಲಿ ನಡೆದಂತಹ ಒಂದು ಒಪ್ಪಂದವನ್ನು ವಾರ್ಸಾ ಒಪ್ಪಂದ ಅಂತ ಕರೀತಾರೆ. ಈ ಒಂದು ಒಪ್ಪಂದದಲ್ಲಿ ಕಮ್ಯುನಿಸ್ಟ್ ದೇಶಗಳೆಲ್ಲ ಸೇರಿ ತಮ್ಮ ರಕ್ಷಣೆಗಾಗಿ ಒಂದು ಮಿಲಿಟರಿ ಕೂಟವನ್ನು ರಚನೆ ಮಾಡಿಕೊಂಡ್ರು. ಅದನ್ನು ವಾರ್ಸಾ ಒಪ್ಪಂದ ಅಂತ ಹೇಳ್ತೀವಿ. ಹೀಗೆ ಮಿಲಿಟರಿ ಕೂಟಗಳ ಒಂದು ರಚನೆ ಎನ್ನುವುದು ಆಯಿತು. ಅದಲ್ಲದೆ ನೆಕ್ಸ್ಟ್ ಪರಿಣಾಮ ಯುದ್ಧ ಅಪರಾಧಿಗಳ ವಿಚಾರಣೆ. ಬಹುಶಃ ಇಲ್ಲಿ ನಾನು ಬರ್ದಿಲ್ಲ ಅನಿಸುತ್ತೆ, ಯುದ್ಧ ಅಪರಾಧಿಗಳ ವಿಚಾರಣೆ. ದ್ವಿತೀಯ ಮಹಾಯುದ್ಧದಲ್ಲಿ ಏನು ಯಾರು ಯುದ್ಧ ಅಪರಾಧಗಳನ್ನು ಮಾಡಿದ್ರು, ಅಂದರೆ ಸಾಂಪ್ರದಾಯಿಕವಾದಂತಹ ಯುದ್ಧದ ಕಾನೂನುಗಳನ್ನು ಮುರಿದು ಯುದ್ಧವನ್ನು ಮಾಡಿ ಇದ್ರು, ಅವರ ವಿಚಾರಣೆಗಾಗಿ ಜರ್ಮನಿಯ ನ್ಯೂರಂಬರ್ಗ್ ಎಂಬಲ್ಲಿ ಈ ಯುದ್ಧ ಅಪರಾಧಿಗಳ ವಿಚಾರಣೆ ಎನ್ನುವುದು ಆಯಿತು. ಸಾಕಷ್ಟು ಜನರಿಗೆ ಶಿಕ್ಷೆಯನ್ನು ಸಹ ನೀಡಲಾಯಿತು ಜರ್ಮನಿಯ ನ್ಯೂರಂಬರ್ಗ್ ಎಂಬಲ್ಲಿ. ಸುಮಾರು ಜನ ನಾಜಿಗಳಿಗೆ ಗಲ್ಲು ಶಿಕ್ಷೆಯನ್ನು ಸಹ ನೀಡಲಾಯಿತು, ಏಕೆಂದರೆ ಅವರು ಯುದ್ಧದ ಕಾನೂನುಗಳನ್ನು ಗಾಳಿಗೆ ತೂರಿ ಜನರ ಪ್ರಾಣವನ್ನು ತೆಗೆದಿದ್ದಾರೆ ಅಂತ ಹೇಳಿಬಿಟ್ಟು. ಓಕೆ, ಸೊ ಹೀಗೆ. ಆಮೇಲೆ ಇನ್ನೊಂದು ತುಂಬ ದುಷ್ಪರಿಣಾಮ ಅಂದರೆ ಶಸ್ತ್ರಾಸ್ತ್ರ ಪೈಪೋಟಿ, ಶಸ್ತ್ರಾಸ್ತ್ರಗಳ ಪೈಪೋಟಿ. ದ್ವಿತೀಯ ಮಹಾಯುದ್ಧದ ನಂತರ ಹಲವಾರು ದೇಶಗಳು, ಅದರಲ್ಲಿಯೂ ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು ಮತ್ತು ಇತರೆ ದೇಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಏಕೆ ಅಂದರೆ ಅಮೆರಿಕಾಗೆ ರಷ್ಯಾದ ಭಯ, ರಷ್ಯಾಗೆ ಅಮೆರಿಕದ ಭಯ. ಹಾಗಾಗಿ ಅವರಿಂದ ನಾವು ರಕ್ಷಣೆ ಪಡ್ಕೊಳ್ಬೇಕು, ನಾವು ಸುರಕ್ಷಿತವಾಗಿರಬೇಕು ಅಂತ ನಾವು ಶಸ್ತ್ರಾಸ್ತ್ರಗಳನ್ನು ಮಾಡಿಕೊಂಡ, ಅಂದರೆ ಅಮೆರಿಕದವರು. ಇನ್ನೊಂದು ಕಡೆ ರಷ್ಯಾದವರು ಅಮೆರಿಕದ ಭಯದಿಂದ ತಾವು ಶಸ್ತ್ರಾಸ್ತ್ರಗಳನ್ನು ಅವರು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ಕೊಳ್ಳೋಕೆ ಶುರು ಆಗುತ್ತೆ. ಹಾಗಾಗಿ ಒಂದು ರೀತಿ ಈ ಒಂದು ಪ್ರಪಂಚ ಶಸ್ತ್ರಾಸ್ತ್ರಗಳ ಕಾರ್ಯಾಗಾರ ಆಗೋಯಿತು. ಇಟ್ ಬಿಕೇಮ್ ಎ ವರ್ಕ್ಶಾಪ್ ಆಫ್ ಆರ್ಮಮೆಂಟ್ಸ್
ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳು. ಆವತ್ತಿಗಾಗಲೇ ಅಣು ಬಾಂಬ್ ಬಂದಿತ್ತು, ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿಕೊಳ್ಳುವಂತಹ ಒಂದು ಪೈಪೋಟಿಗಿಳಿದ್ಬಿಟ್ರು. ಇವ್ರ ಹತ್ರ 10 ಇದೆಯಾ, ನಾನು 20 ಮಾಡ್ಕೊಳ್ತೀನಿ, ಅವ್ರ ಹತ್ರ 25 ಇದೆಯಾ, ನಾನು 50 ಮಾಡ್ಕೊಳ್ತೀನಿ. ಹೀಗೆ ದೊಡ್ಡ ಪ್ರಮಾಣದಲ್ಲಿ ಪೈಪೋಟಿ ಎನ್ನುವುದು ಆಯಿತು. ಆ ಪೈಪೋಟಿಯೇ ಈ ಒಂದು ಶೀತಲ ಸಮರಕ್ಕೆ, ಪರಸ್ಪರ ದ್ವೇಷ, ಅಸೂಯೆ, ಸಂಘರ್ಷಕ್ಕೆ ಕಾರಣವಾಯಿತು ಅಂತ ನಾವು ಹೇಳ್ಬೋದು. ಸೊ ಇವೆಲ್ಲವನ್ನು ಸಹ ನಾವು ಪ್ರಮುಖವಾಗಿ ದ್ವಿತೀಯ ಮಹಾಯುದ್ಧದ ಪರಿಣಾಮಗಳು ಅಂತ ನಾವು ಹೇಳ್ತೇವೆ. ನಿಮಗೆ ಬಹುಶಃ ಒಂದು ಆತ್ಮಾಸಿ ಕೇಳ್ಬೋದು, ನೋಡಿ ಇದು ನ್ಯಾಮ್ ನಾನ್ ಅಲೈಡ್ ಮೂಮೆಂಟ್ ಇದೆಯಲ್ವಾ, ಆ ಚಳುವಳಿಯ ಒಂದು ಸಿಂಬಲ್ ಇದು, ಎಂಬ್ಲಮ್. ಅಲಿಪ್ತ ದೇಶಗಳು ಅಂತ ಇದಾವಲ್ಲ, ಅಲಿಪ್ತ ದೇಶಗಳ ಒಂದು ಚಿಹ್ನೆ ಇದು. ಓಕೆ, ಸೊ ನಿಮಗೆ ಈ ಒಂದು ದ್ವಿತೀಯ ಮಹಾಯುದ್ಧದ ಪರಿಣಾಮಗಳು ಅಂತ ಹೇಳಿಬಿಟ್ಟು ಒಂದು 5 ಮಾರ್ಕ್ಸ್ಗೋ 10 ಮಾರ್ಕ್ಸ್ಗೋ ಕೇಳ್ತಾರೆ, 15 ಮಾರ್ಕ್ಸಿಗೆ ಕೇಳಲ್ಲ. ಬಟ್ ಏನಕ್ಕಿದು ಇಂಪಾರ್ಟೆಂಟು ಅಂದರೆ, ನೀವು ಆಲ್ರೆಡಿ ಇನ್ನೊಂದು ಸೆಮ್ಮಲ್ ಓದಿದ್ದೀರಾ ಅಲ್ವಾ ಸರ್, ಓದಿದ್ದೀವಿ ಸರ್, ಮತ್ತೆ ಏನಕ್ಕೆ ಇಟ್ಟಿದ್ದಾರೆ ಅಂದರೆ, ದ್ವಿತೀಯ ಮಹಾಯುದ್ಧದ ಪರಿಣಾಮಗಳೇ ಮುಂದೆ ಪ್ರಪಂಚದ ಚರಿತ್ರೆಯನ್ನು ರೂಪುಗೊಳಿಸಿದೋ, ಎಲ್ಲ ಬೆಳವಣಿಗೆಗಳಿಗೆ ನಾಂದಿಯನ್ನು ಹಾಡ್ದೋ, ಹಾಗಾಗಿ ಅವುಗಳ ಒಂದು ಪರಿಚಯ ನಮಗಿರಬೇಕು ಅಂತ ಹೇಳಿಬಿಟ್ಟು ಇಟ್ಟಿದ್ದಾರೆ. ಸೊ ಈ ಪಾಯಿಂಟ್ಸ್ ಬರ್ಕೊಂಡು ಅದನ್ನು ನೀವು ನೋಡ್ಕೊಳ್ಳಿ. ರೈಟ್, ಥ್ಯಾಂಕ್ ಯು.